ಹತ್ತು ವರ್ಷದಲ್ಲಿ ಅಂದುಕೊಂಡಕ್ಕಿಂತ ಹೆಚ್ಚು ಸಾಧಿಸಿದಿರಿ ಇನ್ಸೈಟ್ಸ್ ಸೈಡ್ಸ್ ಸಾವಿರಾರು ಐ ಎ ಎಸ್ ಐ ಆರ್ ಎಸ್ ಅಧಿಕಾರಿಗಳನ್ನ ತಯಾರು ಮಾಡಿದಿರಿ ಹತ್ತು ವರ್ಷದಲ್ಲಿ ನೀವು ಎಷ್ಟು ವರ್ಷಗಳ ಕಾಲ ಎಷ್ಟೋ ಅವಧಿ ಸಂಸದರಾದ್ರೆ ನೀವು ಅಂದ್ಕೊಂಡದನ್ನು ಸಾಧಿಸ್ತೀರಿ ಮೊದಲನೇದಾಗಿ ಸ್ಕೂಲ್ ಎಜುಕೇಶನ್ ಇವತ್ತು ಬಜೆಟ್ ಅಲ್ಲಿ ನೋಡಿದೆ ತುಂಬಾ ಅದ್ಭುತವಾದ ಬಜೆಟ್ ಕೊಟ್ಟಿದ್ದಾರೆ ಶಿಕ್ಷಣಕ್ಕೆ ತುಂಬ ಮಹತ್ವ ಕೊಟ್ಟಿದ್ದಾರೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ನನಗೂ ಕೂಡ ಅದೇ ಆಸೆ ಅಲ್ಲಿ ಇವತ್ತು ಎಷ್ಟೋ ಶಾಲೆಗಳನ್ನ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಮೇಲ್ದರ್ಜೆಗೆ ಇರ್ಸ್ಬೇಕಂತಂದರೆ ನನ್ನ ಆಸೆ ನೆಕ್ಸ್ಟ್ ಟೆನ್ ಇಯರ್ಸಲ್ಲಿ ನನ್ನ ಕ್ಷೇತ್ರದಲ್ಲಿರೋ ಪ್ರತಿಯೊಂದು ಶಾಲೆಗಳನ್ನು ಕೆ ಪಿ ಎಸ್ ಅಥವಾ ಬೆಟ್ರ್ ದೆನ್ ಕೆ ಪಿ ಎಸ್ ನನ್ನ ನನ್ನ ಕನಸಿರೋದು ನವೋದಯ ಶಾಲೆ ಮಾಡಲ್ ಬರಬೇಕು ಅಂತ ಪ್ರತಿಯೊಂದು ಹಳ್ಳಿನಲ್ಲೂ ರಾಜೀವ್ ಗಾಂಧಿ ಏನು ಕನಸ್ಕೊಂಡಿದ್ರು ಹಳ್ಳಿ ಮಕ್ಕಳು ಡೂನ್ ಅಥವಾ ಈ ಊಟಿನಲ್ಲಿ ಶಾಲೆನಲ್ಲಿ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಶಿಕ್ಷಣ ಪಡಿತಾರೆ ಅದೇ ಶಿಕ್ಷಣ ಹಳ್ಳಿ ಮಕ್ಕಳು ಪಡಿಬೇಕಂತ ಕನಸ್ಕೊಂಡಿದ್ರು ಜಿಲ್ಲೆ ಒಂದು ಶಾಲೆ ಮಾಡಿದರು ನನಗೆ ಹಳ್ಳಿಗೊಂದು ಆ ಥರ ಒಂದು ಶಾಲೆ ಮಾಡಬೇಕಂತ ದೊಡ್ಡ ಕನಸು ಅವಕಾಶ ಸಿಕ್ಕು ಆ ಒಂದು ಸ್ವಾತಂತ್ರ್ಯ ಸಿಕ್ಕರೆ ಹತ್ತು ವರ್ಷದಲ್ಲಿ ಖಂಡಿತ ಮಾಡಿ ತೋರಿಸ್ತೀನಿ ಅದು ನಾನು ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದರೆ ಆಲಿ ಸಂಸದರು ಐದು ಬಾರಿ ಆಯ್ಕೆಯಾಗಿ ಕೇಂದ್ರದಲ್ಲಿ ಮಂತ್ರಿ ಕೂಡ ಆದರು ನೀವು ಅಂದ್ಕೊಂಡಿದ್ದು ಯಾವುದು ದಾವಣಗೆರೆಯಲ್ಲಿ ಮಾಡಿಲ್ವಾ ಬಿ ಜೆ ಪಿಯ ಅವರು ಸೊ ಸ್ವಂತ ಕಾಲೇಜ್ ಮಾಡ್ಕೊಂಡಿದ್ದಾರೆ ಹ್ಞೂ ಸ್ವಂತ ಫ್ಯಾಕ್ಟ್ರಿಗಳು ಮಾಡ್ಕೊಂಡಿದ್ದಾರೆ ಅವ್ರದೇ ಆದ ಉದ್ಯಮಗಳನ್ನ ಸೃಷ್ಟಿ ಮಾಡಿದ್ದಾರೆ ಆದರೆ ಶಾಲೆಗಳು ಮುಚ್ಚೋ ಪರಿಸ್ಥಿತಿನಲ್ಲಿದ್ದು ಎಷ್ಟೊಂದು ಊರುಗಳಲ್ಲಿ ನಾವು ನೂರು ವರ್ಷ ಆಗಿದೆ ನಮ್ಮ ಊರು ಶಾಲೆಗೆ ಬನ್ನಿ ಸಂಭ್ರಮಿಸೋಣ ಅಂತಂದು ಇನ್ವಿಟೇಷನ್ ಕೂಡ ಬರ್ತಾರೆ ಎಷ್ಟು ಅಂತ ಕೇಳ್ತೀನಿ ಇಪ್ಪತ್ತೆರಡು ಅರವತ್ತು ಹ್ಞೂ ನೂರು ವರ್ಷದ ಶಾಲೆಗೆ ಅಲ್ಲಿ ಒಂದರಿಂದ ಏಳನೇ ಕ್ಲಾಸ್ ಇರ್ಬೋದು ಒಂದರಿಂದ ಹತ್ತನೇ ಕ್ಲಾಸ್ ಇಂಥ ಶಾಲೆಗಳಲ್ಲಿ ಇವತ್ತು ಲೆಸ್ ದೆನ್ ಫಿಫ್ಟಿ ಸ್ಟೂಡೆಂಟ್ಸ್ ಅಂದ್ರೆ ಐನೂರು ಜನ ಇದ್ದ ಶಾಲೆ ಇವತ್ತು ಐವತ್ತು ವಿದ್ಯಾರ್ಥಿಗಳು ಮಾಡಿದ್ರು ವಿನಯ್ ಕುಮಾರ್ ಹೇಳ್ತಿರೋ ಪ್ರಕಾರ ಐದು ಬಾರಿ ಸಂಸದರಾಗಿ ಕೇಂದ್ರ ಸಚಿವರಾದ್ರೂ ಕೂಡ ದಾವಣಗೆರೆ ಉದ್ಧಾರ ಆಗ್ಲಿಲ್ಲ ಅವರು ಉದ್ಧಾರ ಆಗಿದ್ದಾರೆ ಅಂತ ಹಂಡ್ರೆಡ್ ಪರ್ಸೆಂಟ್ ಯಾಕಂತಂದ್ರೆ ಜನ ಯಾಕೆ ಪ್ರಶ್ನೆ ಮಾಡ್ಲಿಲ್ಲ ಮತ್ತೆ ದಾವಣಗೆರೆ ಅವರು ಎಷ್ಟೋ ಪ್ರಶ್ನೆ ಮಾಡಿದ್ರು ಕೂಡ ಎಲ್ಲೋ ಒಂದ್ ರೀತಿ ಅದ್ರ ಬಗ್ಗೆ ಮಾತನಾಡುವಂತವರು ಅಥವಾ ಹಳ್ಳಿ ಹಳ್ಳಿಗೆ ಹೋಗಿ ಈ ಒಂದು ವಿಷಯನ ತಿಳಿಸುವಂತರು ಐ ಡೋಂಟ್ ನೋ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ನಾನು ಮಾತಾಡ್ಬೋದು ಬಟ್ ನಾನು ಮಾಡಿದ್ದೀನಿ ಎಲ್ಲರೂ ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ ಆಮೇಲೆ ಈ ಪಾದಯಾತ್ರೆ ಮಾಡಿ ಹಳ್ಳಿಹಳ್ಳಿಗೆ ಹೋದಾಗ ಗೊತ್ತಾಯ್ತು ಅವ್ರ ಇಪ್ಪತ್ತು ವರ್ಷದಲ್ಲಿ ಹಳ್ಳಿಗಳು ಭೇಟಿನೇ ಕೊಟ್ಟಿಲ್ಲ ಸಿದ್ದೇಶ್ವರ್ ನೂರಾರು ಹಳ್ಳಿಗಳಿಗೆ ಇವತ್ತು ಕೂಡ ನೂರಾರು ಹಳ್ಳಿ ಇದ್ದಾವೆ ಒಂದ್ಸರಿನವ್ರು ಹೋಗ್ದಾರಂಥ ಹಳ್ಳಿಗಳಿದಾವೆ ನಂಗೆ ಆಶ್ಚರ್ಯ ಆಯ್ತು ಮತ್ತೆ ಜನಪ್ರತಿನಿಧಿ ಅಂತಂದ ಮೇಲೆ ನೀವು ಯಾರ ಪ್ರತಿನಿಧಿ ಇಲ್ಲಿ ನಿಮ್ ಜನಗಳು ಪ್ರತಿನಿಧಿ ತಾನೆ ಸರ್ಕಾರಿ ಶಾಲೆನಲ್ಲಿ ಓದೋರು ಏಕೆ ಕಾಲೋನಿ ಮಕ್ಕಳು ಅಂದರೆ ದಲಿತರು ಪ್ರತಿಯೊಂದು ಸರ್ಕಾರಿ ಶಾಲೆನಲ್ಲಿ ನಾನು ನೋಡಿದ್ದೀನಿ ನಾನು ಮೆಜಾರಿಟಿ ಓದೋವಂಥ ಮಕ್ಕಳು ಅವರು ಅಲ್ಲಿ ಈ ಥರ ತಾರತಮ್ಯ ಆಗ್ತಾ ಇದೆ ಆ ಮಕ್ಕಳು ಕೂಡ ಮಕ್ಕಳೇ ಎಲ್ಲರ ಮಕ್ಕಳಿಂದಂಗೆ ಅವರು ಕೂಡ ಮಕ್ ನನ್ನ ಮಕ್ಕಳು ಹೆಂಗೆ ಅವರು ಕೂಡ ಮಕ್ಕಳೇ ನನ್ನ ಮಗು ಒಳ್ಳೆಯ ಶಿಕ್ಷಣ ಪಡೀತದೆ ಅಂತಂದರೆ ಆ ಮಕ್ಕಳು ಕೂಡ ಪಡಿಬೇಕು ನನಗೆ ಅವಾಗ ಅನ್ನಿಸ್ತದೆ ಈ ಥರ ಕಾನ್ಷಿಯನ್ಸ್ ಇಲ್ವಾ ಇವರಿಗೆ ಇಂಥದಕ್ಕೆ ಆತ್ಮಸಾಕ್ಷಿ ಅನ್ನೋದಿಲ್ವ ಅಂತಂದು ಸೊ ನಾನು ಅದನ್ನು ನೋಡಿ ಪಾದಯಾತ್ರೆ ಮಾಡಿದ ಉದ್ದೇಶನೇ ಅದು ನನಗೆ ನಾವು ಪುಸ್ತಕದಲ್ಲಿ ಸರ್ ರಿಪೋರ್ಟ್ ಅಂತ ಹೋಯ್ತು ಆ್ಯನುವಲ್ ಸರ್ವೆ ಆಫ್ ಎಜುಕೇಶ್ನಲ್ ರಿಪೋರ್ಟ್ ಅಂತಂದು ಸರ್ ರಿಪೋರ್ಟ್ ಅಂತ ಪ್ರಥಮ್ ಅಂತಂದು ಒಂದು ಎನ್ ಜಿ ಒ ಇದೆ ಪ್ರತಿ ವರ್ಷ ತಗೊಂಬರ್ತಾರೆ ಶಿಕ್ಷಣ ಕಲಿಕಾ ಗುಣಮಟ್ಟ ಎಷ್ಟಿದೆ ಟೀಚರ್ ಟ್ರೈನಿಂಗ್ ಏನಿದೆ ನಾವು ಓದ್ತಿದ್ವಿ ಈಗ ಕಣ್ಣಾರೆ ನೋಡಿದ ಮೇಲೆ ನಾವು ಕಣ್ಮುಂದೇ ದೇಶ ಹಾಳು ಮಾಡ್ತಿದ್ದೀವಲ್ಲ ಕಗ್ಗೊಲೆ ನಡೀತಾ ಇದೆಯಲ್ಲ ಹ್ಮ್ ಒಂದು ಎಂಟೈರ್ ಜನರೇಷನ್ ಆಫ್ ಸ್ಟೂಡೆಂಟ್ಸ್ ಆರೂವರೆ ಲಕ್ಷ ಹಳ್ಳಿಗಳಿದಾವೆ ಎಂಟೈರ್ ಜನ್ರೇಷನ್ ಆಫ್ ಸ್ಟೂಡೆಂಟ್ಸ್ ನಾವು ಹಿಂದೆ ತಳ್ತಾ ಇದೀವಿ ಇಲ್ಲಿ ಸಿಟಿನಲ್ಲಿ ಬಂದು ನೋಡಿದ್ರೆ ಐದನೇ ಕ್ಲಾಸ್ ಆರನೇ ಕ್ಲಾಸ್ ಹುಡುಗರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತೆ ಎ ಆರ್ ವಿಆರ್ ಅಂತೆ ಕೋಡಿಂಗ್ ಅಂತೆ ಅದು ಅಂತೆ ಇದು ಅಂತೆ ಹ್ಮ್ ನೀವು ನೋಡಿ ಸುಮ್ನೆ ಹೆಸರಿಗಷ್ಟೇ ಕರ್ನಾಟಕದ ಮ್ಯಾಂಚೆಸ್ಟರ್ ದಾವಣಗೆರೆ ಇದು ದಾವಣಗೆರೆ ಕತೆ ಅಷ್ಟೇ ಅಲ್ಲ ನನ್ನ ನನ್ನ ಪ್ರಕಾರ ದಾವಣಗೆರೆ ಮೇಲೆ ಹೋದ್ರೆ ಇನ್ನೂ ಇನ್ನೂ ಹಿಂದೂಳಿದಿರೋ ಜಿಲ್ಲೆಗಳಿದಾವೆ ಇದು ಯಾರು ತಪ್ಪಲ್ಲ ಸಿ ಕಾಂಗ್ರೆಸ್ ಸರ್ಕಾರ ಶಿಕ್ಷಣ ಕೊಡ್ತು ಪ್ರತಿಯೊಂದು ಹಳ್ಳಿಗೂ ಶಾಲೆ ಸ್ಥಾಪನೆ ಮಾಡಿದ್ದು ಶ್ರೇಯಸ್ಸು ಕಾಂಗ್ರೆಸ್ ಪಕ್ಷಕ್ಕೆ ಹೋಗ್ತದೆ ಆಮೇಲೆ ಇಲ್ಲಿ ಏನು ಸಂಸದರಾಗಿದ್ದರು ಬೇರೆ ಪಕ್ಷದವರು ಅದನ್ನು ಮುಂದೆ ತಗಡುವ ಕೆಲಸ ಮಾಡಿಲ್ಲ ಅವರು ನನ್ನ ಪ್ರಕಾರ ಓಕೆ ನೀವು ಸ್ಪಷ್ಟವಾಗಿ ಹೇಳ್ತಾ ಇದ್ದೀರಿ ಹೌದು ಇಷ್ಟು ಬಾರಿ ಗೆದ್ದಂಥ ಐದು ಬಾರಿ ಗೆದ್ದಂಥ ಸಿದ್ದೇಶ್ವರ್ ಸಾಧನೆ ಶೂನ್ಯ ಅವ್ರು ಬೆಳೆದ್ರು ದಾವಣಗೆರೆ ಬೆಳಿಲಿಲ್ಲ ಅವ್ರ ಉದ್ದಾರ ಆದರೂ ದಾವಣಗೆರೆ ಉದ್ದಾರ ಹೇಳ್ಬೇಕಂತಂದ್ರೆ ಪ್ರಯಾರಿಟಿ ಇವಾಗ ನಾನು ಫುಲ್ ಟೈಮ್ ರಾಜಕಾರಣಿಯಾಗಿ ಬಂದಿರೋದು ನಾನು ಫುಲ್ ಟೈಮ್ ರಾಜಕಾರಣಿ ಆಗಿದ್ರೆ ಇವೆಲ್ಲ ಕೆಲಸ ಮಾಡ್ತಿದ್ರೇನು ಅವರು ಸಿದ್ದೇಶ್ವರ್ ಫುಲ್ ಟೈಮ್ ರಾಜಕಾರಣಿ ಅಲ್ಲ ನನ್ನ ಪ್ರಕಾರ ಅಲ್ಲ ಅಂತ ಅನ್ಸುತ್ತೆ ಚುನಾವಣೆ ಗೆಲ್ಲದು ಮನೆಗೆ ಹೋಗೋದು ಉದ್ಯಮ ಮಾಡೋದು ಕಣ್ಣಿ ಕಾಣೋ ಅಂತ ದೊಡ್ಡ ಕೆಲ್ಸ ಏನು ಮಾಡಿಲ್ಲ ಅಲ್ಲಿ ದಾವಣಗೆರೆ